ಎಲ್ಲ ನಮ್ಮ ಕಡೆಗಾರ ಸಂಘಟನೆ ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಸುಳ್ಯ ಪ್ರಕಾಂಡ, ಇದರ ವತಿಯಿಂದ ಈಗಾಗಲೇ ನಮ್ಮ ಸುಳ್ಯದಲ್ಲಿ ನಿನ್ನೆ ತಾನೇ ಒಂದು ಏರ್ಟೆಲ್ ಆಫೀಸ್ನಲ್ಲಿ ನಡೆದ ಒಂದು ದುರ್ಘಟನೆ ಬಗ್ಗೆ ಈಗಾಗಲೇ ತಿಳಿದಿರುತ್ತದೆ. ಇದರ ಬಗ್ಗೆ ಒಂದು ಒಂದು ಹುಡುಗಿ ಒಂದು ಏರ್ಟೆಲ್ ಆಫೀಸಿಗೆ ಹೋಗುವ ಸಂದರ್ಭದಲ್ಲಿ ಅವಳನ್ನು ಯಾರಿಗೂ ಗೊತ್ತೇ ಇಲ್ಲದ ದರದಲ್ಲಿ ಅವಳನ್ನು ಫೋಟೋ ತೆಗೆದು ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡುವ ಸ್ಥಿತಿಗೆ ಏರ್ಟೆಲ್ ಆಫೀಸಿನವರು ಮಾಡಿರ್ತಾರೆ. ಯಾಕೆಂದರೆ ಅಂದರೆ ಪ್ರತಿ ಯಾವುದೇ ಅಂಗಡಿ ಮುಂಗಟ್ಟುಗಳಲ್ಲಿ ಆಗಲಿ ಪ್ರತಿ ಅಂಗಡಿಗಳು ಅಲ್ಲ ಎಲ್ಲ ಕಡೆ ಕೂಡ ಸಿಸಿ ಕ್ಯಾಮರಾ ಅಳವಡಿಸುವುದು ಕಡ್ಡಾಯ ಅಂತ ಹೇಳಿರ್ತದೆ. ಆದರೆ ಒಂದು ಏರ್ಟೆಲ್ ಆಫೀಸ್ ಒಂದು ಸಂಘದ ಒಂದು ಇದು ಕಚೇರಿಯಲ್ಲಿ ಯಾಕೆ ಇದನ್ನು ಸಿಸಿ ಕ್ಯಾಮರನ್ನು ಅಳವಡಿಸಲಿಲ್ಲ ಅಂತೇಳಿ ಒಂದು ನಮ್ಮ ಒಂದು ಇದರ ಬಗ್ಗೆ ಅವರು ಕೂಡ ಏರ್ಟೆಲ್ ಆಫೀಸಿನ ಅಲ್ಲಿಯ ಇವರು ಅಲ್ಲಿ ಕೆಲಸಗಿದ್ದವರು, ಆದರೆ ಅಲ್ಲಿಯ ಮ್ಯಾನೇಜರ್ ಅಥವಾ ಅದರ ಏಜೆನ್ಸಿಗಳು ಕೂಡ ಅದರಲ್ಲಿ ಭಾಗಿಯಾಗಿರಬಹುದು ಅಂತ ನಮಗೆ ಸಂಶಯವಿರುತ್ತದೆ. ಇದರ ಬಗ್ಗೆ ಏರ್ಟೆಲ್ನ ಇವರು ಕೂಡ ಜಿ ಎಂ ಕೂಡ ಅದರ ಬಗ್ಗೆ ಸರಿಯಾದ ಕ್ರಮ ಕೈಗೊಂಡು ಆ ಏರ್ಟೆಲ್ ಆಫೀಸಿನಲ್ಲಿ ಆದ ನಮ್ಮ ಹಿಂದೂ ಹುಡುಗಿಗೆ ಆದ ಅನ್ಯಾಯವನ್ನು ಅವರು ಕೂಡ ಇದರ ಬಗ್ಗೆ ಸಮರ್ಥವಾಗಿ ಕೇಸನ್ನು ದಾಖಲಿಸಿ ವಿಚಾರಣೆ ಮಾಡಿಸಬೇಕು. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೋ ನಡೆಯುತ್ತಿತ್ತು, ಆದರೆ ಈಗ ಈ ಸುಳ್ಯದ ಗಾಂಧಿನಗರದಲ್ಲಿ ಕೂಡ ಈ ರೀತಿ ನಡೆದು ಎಷ್ಟು ಒಂದು ಅವಮಾನೀಯ ಅಂದರೆ ಒಂದು ಸಣ್ಣ ಹುಡುಗಿ ಅವಳನ್ನು ಕೂಡ ಈ ಥರ ಇದು ಮಾಡುತ್ತಿದ್ದ ಅಂತ ಹೇಳಿದರೆ ಅದು ಬೇಸರ, ಅಪ್ರಾಂತ ಹುಡುಗಿ ಬೇಸರ ಸಂಗತಿ. ಇದರ ಈ ಇಂಥ ವಿಷಯಗಳನ್ನು ನಮ್ಮ ಹಿಂದೂ ಸಮಾಜ ಹಾಗೂ ವಿಶ್ವ ಹಿಂದೂ ಪರಿಷತ್ ಸುಳ್ಯ ಪ್ರಕಂಡ ಕಠಿಣವಾಗಿ ಅದನ್ನು ಖಂಡಿಸುತ್ತದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕಂಡುಹಿಡಿಸುತ್ತಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ನಡೆಸುತ್ತೇವೆ. ಇದು ಪೊಲೀಸ್ ಇಲಾಖೆ ಕೂಡ ತಿಳಿದಿರಲಿ, ಯಾಕೆಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಕೆಲವು ಪೊಲೀಸ್ಗಳನ್ನು ನಮ್ಮ ಯಾರು ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಿದ್ದೇವೆ ಅವರ ಬಗ್ಗೆ ನೀವು ಕಂಪ್ಲೇಂಟ್ ಕೊಡಲಿಕ್ಕೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಸಮಸ್ಯೆಗಳನ್ನು ನಮ್ಮ ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಿದ್ದಾರೆ ಅವರನ್ನು ಕಂಪ್ಲೇಂಟ್ ಕೊಡದ ರೀತಿಯಲ್ಲಿ ಕೂಡ ಮಾಡುವ ಮನಸ್ಥಿತಿ ಅವರಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಕೂಡ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ನಮ್ಮ ಹುಡುಗಿಗೆ ಆದ ಅನ್ಯಾಯವನ್ನು ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕಾಗಿ ವಿಶ್ವ ಹಿಂದೂ ಪರಿಷತ್ ಸುಳ್ಯ ಪ್ರಕರಣದ ವತಿಯಿಂದ ಕೇಳಿಕೊಳ್ಳುತ್ತಿದ್ದಾರೆ. 3:30 ಈ ಘಟನೆ ನಡೆದಿದೆ. ನಮಗೆ ಸದನ ಗೊತ್ತಾಗುವುದು 4:30-5 ಆಗಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಜನಗಳು ಸೇರುವ ಸಂದರ್ಭದಲ್ಲಿ ಪೊಲೀಸ್ನವರು ಮೊದಲೇ ಬಂದು ಅವರನ್ನು ಇಲ್ಲಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಸರಿಯಾದ ಮಾಹಿತಿ ಮತ್ತೆ ನಾವು ಅವರ ತಿಳಿದುಕೊಳ್ಳುವಾಗ ಅವಳು 1 GB ರೀಚಾರ್ಜ್ ಮಾಡಲಿಕ್ಕೆ ಬಂದದಂತೆ. ಬಂದ ಸಮಯದಲ್ಲಿ ಅವರು ಹೇಳಿದಂದ್ರೆ ಕೂತ್ಕೊಳ್ಳಿ ಅಂತ ಹೇಳಿ ಕೂತ್ಕೊಳ್ಳಿ ಅಂತೇಳಿ ಹೇಳಿ ಕೂಡಲೇ ಅವನು ಮೊಬೈಲನ್ನು ಪಡೆದಿದ್ದಾನೆ. ಅದು ಇವರು ಸ್ವಲ್ಪ ಹೊರಗೆ ಬಂದು ವಾಪಸ್ ಡೌಟ್ ಆಗಿ ಏನು ಅವನ ಹಾವಭಾವ ನೋಡುವಾಗ ಇವನು ಪಡೆದಿದ್ದೇನೆ ಅಂತ ಎಂದ ಕೇಳಿದ್ದು. ಹಾಗೆ ವಾಪಸ್ ಹೋಗಿ ಅವನ ಮೊಬೈಲಲ್ಲಿ ಮಾಡ್ಕೊಂಡು ಮೊಬೈಲಲ್ಲಿ ಅವಳ ಪಾಠವನ್ನು ಡಿಲೀಟ್ ಮಾಡ್ತಾರೆ. ಹಾಗೆ ಅದನ್ನ ಮಾತ್ರ ಬೇರೆ ಹುಡುಗಿಯರ ಪಾಠ ಕೂಡ ಇರ್ತದೆ. ಅದು ಅಲ್ಲದೆ ನೋಡಿ ಈ ಹಿಂದೆ 2 ವರ್ಷಗಳ ಹಿಂದೆ ಕೂಡ ಅವನು ಈ ತರ ಮಾಡಿದ್ದಾನೆ ಅಂತ ನಮಗೆ ತಿಳಿದಿದೆ. ಪ್ರತಿದಿನ ಎಷ್ಟು ಹುಡುಗಿಯರು ಈ ತರ ಇದು ಮಾಡಬಹುದು. ಅದರಲ್ಲೇ ನೋಡಿ ಒಂದು ಸಿಮ್ ಬೇಕು ಅಂತ ಹೇಳಿದ್ರೆ ಸರಿ, ಸಿಮ್ ಬೇಕಾದ್ರೆ ಫೋಟೋ ತೆಗಿಬೇಕು ಯಾವ ಇದನ್ನು ತೆಗಿತಾರೆ. ಅದನ್ನು ಇಟ್ಟುಕೊಂಡು ಇವರೊಬ್ಬರು ರೀಚಾರ್ಜ್ ಮಾಡಲಿಕ್ಕೆ ಬಂದವರನ್ನು ಕೂಡ ಫೋಟೋ ತೆಗೆದ್ರೆ ಎಷ್ಟು ಇದಿರ್ಬೋದು. ಹಾಗೆ ಇದರ ಬಗ್ಗೆ ನಾವು ಬಲವಾಗಿ ಖಂಡಿಸ್ತೇವೆ. ಆಯ್ತು, ಕಂಪ್ಲೇಂಟ್ ಕೊಟ್ಟಾಗ ಇದರಲ್ಲಿ ಏನಿಲ್ಲ ಮತ್ತೆ ಅವರು ನಾವು ನಮ್ಮೊಟ್ಟಿಗೆಲ್ಲ ಕಂಪ್ಲೇಂಟ್ ಮಾಡ್ತೇವೆ, ಎಫ್ ಐ ಆರ್ ಮಾಡ್ತೇವೆ. ನಾವು ಸಂಘಟನೆಯವರು ಹೊರಗೆ ಬಂದ ಕೂಡಲೇ ಆ ಮನೆ ಯಾರು ಹೆಣ್ಣು ಮಗಳಿದ್ದಲ್ಲಿ ಅವರು ಅವರ ಪೇರೆಂಟ್ಸ್ ಕೋರ್ಟಿಗೆ ಹೋಗ್ಬೇಕಾಗ್ತದೆ. ನಿಮ್ಗೆ ಇದು ಯಾವಾಗ ಕೋರ್ಟಲ್ಲಿ ಎಲ್ಲ ಓಡಾಡ್ಬೇಕಾಗ್ತದೆ ಅಂತ. ಇದು ನಿನ್ನೆ ಒಂದನೇ ಕೇಸನೇ ಅಲ್ಲ, ಇದಕ್ಕೆ ಮುಂಚೆ ಒಂದು ಸ್ಟೂಡೆಂಟ್ ಹಿಂದೂ ಹುಡುಗಿ ಹೀಗೆ ಈ ತರ ಆಗುವಾಗ ಸ್ಟೇಷನ್ ಅಲ್ಲಿ ಹೋಗಿ ನಮ್ಮ ಸಂಘಟನೆಗೆ ಪ್ರಮುಖರಿಗೆ ತಿಳಿಸಿದಾಗ ಸ್ಟೇಷನ್ಗೆ ಹೋಗಿ ನೀವು ನಮಗೆ ಹೇಳಿದರೆ ಅದು ಮತ್ತೆ ಪೊಲೀಸ್ ನೈತಿಕ ಗಿರಿ ಅದು ಇದು ಅಂತೇಳಿ ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ನೀವು ಪೊಲೀಸಿಗೆ ಗಮನಕ್ಕೆ ತನ್ನಿ ಅಂತೇಳಿ ಹೇಳಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕೇಸೇ ತಪ್ಪಲ್ಲದೆ ಅವರು ಈ ಹುಡುಗಿ ಮತ್ತೆ ಹುಡುಗಿಯ ಪೇರೆಂಟ್ಸ್ನವರಿಗೆ ಬೈದು ಕೂರಿಸಿದ್ದಾರೆ. ಎರಡನೇ ನಾವೆಲ್ಲ ಹೋಗಿ ಯಾಕೆ ತಗೊಳ್ಳಿಲ್ಲ ನೀವು, ಯಾಕೆ ಒಂದು ಸಂತ್ರಸ್ತೆಗೆ ಒಂದು ಬೈದು ನೀವು ಕೂರಿಸುದು ಅಂತ ಹೇಳಿದ್ರೆ ನಿಮ್ಮ ಇಲಾಖೆಯಲ್ಲಿ ಎಂತ ಉಂಟು, ನಮಗೆ ನ್ಯಾಯ ಸಿಗ್ತದೆ? ಬನ್ನಿ ಹೊರಗೆ ನೀವೆಲ್ಲ, ನಾವು ಹೊರಗಿದ್ದ ಹೊರಗಿಂದಲೇ ನೋಡಿಕೊಳ್ಳೋಣ. ನೈತಿಕ ಪೊಲೀಸ್ ಗಿರಿಯ ಮಾಡುವ ಆದ್ರೆ ಇವರೆಲ್ಲ ಅದಕ್ಕೆ ಪ್ರಚೋದನೆ ಕೊಡೋದು ಅಂತೇಳಿ ನಾವೇ
ಮತ್ತೆ ಆದ ಮೇಲೆ ಮತ್ತೆ ಅವ್ರು ಕೇಸ್ ತಗೊಂಡು ಮತ್ತೆ ಈ ತರ ಮಾಡಿದ್ರು. ಇದು ಒಂದು ಘಟನೆಗಳಲ್ಲ, ನಿನ್ನೆ ಒಂದು ಘಟನೆ ಅಲ್ಲ, ಹಲವಾರು ದಿವಸಗಳಿಂದ ಇದು ಈ ತರನೇ ನಡೀತಾ ಇದೆ. ಸ್ಟೇಷನ್ ಅಲ್ಲಿ ಕೇಸ್, ನಾವು ಕೇಸ್ ಕೊಡ್ಬಾರ್ದು. ಅವ್ರೇನಾದ್ರು ಕೇಸ್ ಕೊಟ್ರೆ ಅವರಿಂದ ಮುಂಚೆ ಬಂದು ನಮ್ಮ ಏನ್ ಕಾನೂನು ಕ್ರಮ ಏನೆಲ್ಲ ಅವರಿಗೆ ಯಾವ್ಯಾವ ತರದಲ್ಲಿ ತಗೊಳ್ಳಿಕ್ಕೆ ಕೂಡ್ತದೆ ಅದನ್ನೆಲ್ಲ ತರದಲ್ಲಿ ಅವರಿಗೆ ಮಾಡಲಿಕ್ಕೆ ಗೊತ್ತಿದೆ. ಅವರಿಗೆ ಮೇಲಿಂದ ಒತ್ತಡಗಳು ಬರ್ತದೆ, ಅವರಿಗೆ ಮೇಲಿಂದ ಇದು ಅದನ್ನು ಕಾಂಪ್ರಮೈಸ್ ಮಾಡಿ ಮುಗಿಸಬೇಕು ಅಂತೇಳುವಂತದ್ದೆಲ್ಲ ಬರ್ತದೆ. ಅದಕ್ಕೆ ಸರಿಯಾಗಿ ಅವರು ಕುಳಿತಾರೆ. ಇವರಿಗೆ ಕಾನೂನಲ್ಲಿ ಕ್ರಮ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಮಗೆ ಆಗುದಿಲ್ಲ ಅಂತಲೇ ಹೇಳಿ. ಅವರು ನಮಗೆ, ನಾವು ಇದಕ್ಕೆ ಮುಂಚೆ ಸಂಘಟನೆಯಲ್ಲಿ ಎಷ್ಟೋ ಕೆಲಸ ಮಾಡಿದ್ರೆ ನಮಗೆ ಏನ್ ಮಾಡ್ಬೇಕು ಗೊತ್ತುಂಟು. ಅವರೇ ನಮ್ಮ ಹತ್ತಿರ ಬರಬೇಕು ಮತ್ತೆ ಲಾಸ್ಟಿಗೆ. ಯಾವ ಸೆಕ್ಷನ್ ಎಫ್ಐಆರ್ ನಿನ್ನೆ ರಾತ್ರಿ ಎಫ್ಐಆರ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮೊಟ್ಟಿಗೆ ಎಫ್ಐಆರ್ ನ ಕಾಪಿ ಕೊಟ್ಟಿದ್ದಾರೆ ಅದರಲ್ಲಿ. ಆದ್ರೆ ಕಾಪಿಯಲ್ಲಿ ಅದನ್ನು ಇಂಟರ್ನೆಟ್ ಅಲ್ಲಿ ಹಾಕಿ ನೋಡಿದ್ರೆ ರಾತ್ರಿ ಒಂದು ಗಂಟೆವರೆಗೆ ಎಫ್ಐಆರ್ ಆಗಿತ್ತು. ನಮಗೆ ನಮ್ಮ ಗಮನಕ್ಕೆ ಅದು ಇಂಟರ್ನೆಟ್ ಅಲ್ಲಿ ತೋರಿಸ್ತಾ ಇಲ್ಲ. ಎಫ್ಐಆರ್ ನ ಕಾಪಿ ಕೊಟ್ಟಿದ್ದಾರೆ ಇದರಲ್ಲಿ. ಅವ್ರದ್ದು ಎಫ್ಐಆರ್ ಒಂದು ನಮಗೆ ಕಾಪಿ ಕೊಡ್ತಾರಲ್ಲ, ಆ ಕಾಪಿಯಲ್ಲಿ ಆಗ ನಂಬರ್ ಹಾಕಿ ನೋಡಿದ್ರೆ ಎಫ್ಐಆರ್ ಒಂದು ಇಂಟರ್ನೆಟ್ ಅಲ್ಲಿ ಬರುದಿಲ್ಲ. ಗೂಗಲ್ ಅಲ್ಲಿ ಹಾಕಿ ನೋಡಿದ್ರೆ. ನೀವು ನಿನ್ನೆ ಹೋಗಿ ಅಲ್ಲಿ ಪ್ರಶ್ನೆ ಮಾಡುವಾಗ ಅವರು ಪ್ರಶ್ನೆ ಬರಬೇಡಿ ಅಂತ ಹೇಳಿ, ಬರಬೇಡಿ ಮೀಡಿಯಾ ಬರ್ತದೆ, ನೀವು ಬಂದ್ರೆ ಮೀಡಿಯಾ ಬಂದ್ರೆ ಏನಾಗ್ತದೆ, ಸತ್ಯ ಸತ್ತದೆ ಹೊರಗೆ ತೆಗಿಲಿ ಅಂತ ಹೇಳಿದ್ರೆ ಬೇಡಬೇಡಿ, ನೀವು ಹೊರಗೆ ನಿಲ್ಲಿ, ಎಲ್ಲ ಹೊರಗೆ ಇರಿ, ಅವರನ್ನು ಮಾತ್ರ ಕರೀರಿ. ಅವರನ್ನು ಮಾತ್ರ ಕರೆಯುವಾಗ ಅವರನ್ನು ಬೆದರಿಕೆ ಹಾಕಿ ಅವರಿಗೆ ನೀವು ಯಾಕೆ ಇದು ಮಾಡುದು, ನಿಮಗೆ ಕೇಸ್ ಯಾಕೆ ಇದು, ಈ ತರ ಎಲ್ಲ ಮಾತಾಡಿ ಅವರನ್ನು ಕಳಿಸುವ. ಅವರು ಮತ್ತೆ ಕೆಳಗೆ ಬರುದು ನಮ್ಮೊಟ್ಟಿಗೆ ಕೇಸು, ಅವ್ರು ಕೇಸ್ ಬೇಡ ಅಂತ ಹೇಳ್ತಿದ್ದಾರೆ, ಅವ್ರು ಮಾಡುದು ಕೇಸ್ ಬೇಕು ಅಂತಿಲ್ಲ, ನೀವು ಅದನ್ನು ಮುಗಿಸಿದ್ದೀರಿ ಅಂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೇಲಾಧಿಕಾರಿಗಳು ಇದಕ್ಕಿಂತ ಈಗ ಜಿಲ್ಲಾಧಿಕಾರಿಗಳು ಇಂಥದನ್ನೆಲ್ಲ ಸ್ವಲ್ಪ ಗಮನ ಹರಿಸಿ, ಕೆಲ ಹಂತದಲ್ಲಿ ಆಗೋ ಕೆಲ ಅನ್ಯಾಯ ಆಗ್ತಿರುವುದನ್ನು ಗಮನ ಹರಿಸಿ ಇದನ್ನು ಮುಂದಿನ ದಿನ ಅದನ್ನು ಸರಿಪಡಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ಳೋದು. ಹೋಗುದನ್ನು ಕವರ್ ಆಗುವಾಗ ಸಿಸಿ ಕ್ಯಾಮರಾ ಹಾಕಿದ್ದೆ, ಈಗ ಇವರಿಗೆ ಮೊಬೈಲ್ ಅಂಗಡಿಗಳಲ್ಲಿ ಸಿಸಿ ಕ್ಯಾಮರಾ ಹಾಕಿದ್ದಲ್ಲ, ಅಲ್ಲಿಗೆ ಮಾಡಿ ಇದೇಲಿಕ್ಕೆ ಮಾಡಿಗೆ ಆಗುದಿಲ್ಲ. ಅವರಿಗೆ ಏರ್ಟೆಲ್ ಆಫೀಸ್ ಅಲ್ಲಿ ಒಂದು ಸಿಸಿ ಕ್ಯಾಮರಾ ಇಲ್ಲದ ಆಫೀಸ್, ಅದು ಅಷ್ಟು ಅವೈಜ್ಞಾನಿಕ ಇರುವಂತದ್ದು. ನಾನು ಆಫೀಸ್ ಇರ್ತಾರೆ, ಅದಕ್ಕೆ ಯಾಕೆ ಇವರಿಗೆ ಇವರ ಇಂಥ ದಂಧೆಗಳು ಮಾಡ್ಲಿಕ್ಕೆ ಅಲ್ಲ ಇದನ್ನು ಅದನ್ನು ಇಟ್ಟುಕೊಂಡದ್ದು. ದುಡಿಬೇಕಾದ್ರೆ ಅವನಿಗೆ ಕೆಲಸದವನು, ಅವನ ಕೆಲಸಕ್ಕೆ ದುಡಿಲಿಕ್ಕೆ ಬಂದವ, ಅವನಿಗೆ ಫೋಟೋಗ್ರಾಫರ್ ಮಾಡ್ಲಿಕ್ಕೆ ಅವನನ್ನು ಅಲ್ಲಿ ಕೂರಿಸಿದವರು. ಅದನ್ನು ಕೇಳಲಿಕ್ಕೆ ಕೇಳೋರೇ ಇಲ್ಲ, ಅವನನ್ನು ತಂದು ಚಂದ ಕೂರಿಸಿದ್ದಾರೆ ಹೊರಗೆ. ಕರ್ಕೊಂಡ್ ಬಂದಿದ್ದಾರೆ, ಅವನ ಮನೆಯಲ್ಲಿ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಎಂತ ಉಂಟು? ರಾತ್ರಿ 12 ಅವನ ಮನೆಗೆ ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ಇದು ಮಾಡ್ಲಿ, ಅವನನ್ನು ಮೆಡಿಕಲ್ ಚೆಕಪ್ ಮಾಡಲಿ, ಅಲ್ಲಿಗೆಲ್ಲ ಕ್ರಮ ಕರ್ಕೊಂಡು ಹೋಗುವ ವ್ಯವಸ್ಥೆ ಉಂಟು. ಇವರೇನು ಪೊಲೀಸ್ ಇಲಾಖೆ ನಮಗೇನು ಗೊತ್ತಾಗುದಿಲ್ಲ, ಸಂಘಟನೆ ಅವರನ್ನು ಚಂದ ಮಂಗ ಮಾಡ್ಲಿಕ್ಕೆ ಆಗ್ತದೆ ಹೇಳಿದನ್ನೆಲ್ಲ ಕೇಳ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ನಾವು ಏರ್ಟೆಲ್ ಆಫೀಸ್ ಅಂತ ಹೇಳಿದ್ರೆ ಅದಕ್ಕೊಂದು ಅದರದೇ ಆಗಿರ್ತಕ್ಕಂಥ ಭದ್ರತೆಗಳಿರ್ತದೆ. ಈಗ ಸಿಸಿ ಕ್ಯಾಮೆರಾಗಳನ್ನು ಅವರು ಅಳವಡಿಸಲಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಆ ಏರ್ಟೆಲ್ ಆಫೀಸಿಗೆ ಅವರು ಹೋಗಿ ಅದನ್ನ ಸೂಕ್ತವಾದ ತನಿಖೆಯನ್ನು ಮಾಡಬೇಕು. ಇದಕ್ಕಿಂತ ಮುಂಚೆ ಎಷ್ಟು ಘಟನೆಗಳಾಗಿದೆ ಅಂತ ನನಗೆ ಗೊತ್ತಿರುವುದಿಲ್ಲ. ಈಗಾಗಲೇ ಹುಡುಗಿ ಹೇಳಿದಾಗೆ ಸಾಕಷ್ಟು ಫೋಟೋಗಳು ಆ ಒಂದು ಹುಡುಗನ ಮೊಬೈಲ್ ಅಲ್ಲಿ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಅದನ್ನ ಏರ್ಟೆಲ್ ಆಫೀಸಿಗೆ ಹೋಗಿ ಸೂಕ್ತವಾಗಿರ್ತಕ್ಕಂಥ ತನಿಖೆ ನಡೆಸಿ ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನು ಕೂಡ ಬಯಲಿಗೆಳಿಬೇಕು. ಮತ್ತೆ ತಾಲೂಕಿನ ಎಲ್ಲ ಮೊಬೈಲ್ ಅಂಗಡಿಗಳಲ್ಲಿ ಕೂಡ ಸಿಸಿ ಕ್ಯಾಮರಾವನ್ನು ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳು ಪ್ಯಾರೆನ್ಸ್ ಹಾಕ್ಲಿಕ್ಕೋ ಇನ್ಯಾವುದಪ್ಪೋ ಅಲ್ಲಿಗೆ ಹೋಗ್ತಾರೆ ಮೊಬೈಲ್ ರಿಪೇರಿಗೋ. ಈ ರೀತಿಯ ಘಟನೆಗಳಾದ್ರೆ ಮುಂದೆ ಆ ಹೆಣ್ಣಿನ ಭವಿಷ್ಯದ ಪ್ರಶ್ನೆ ಆಗ್ತದೆ. ಈ ಒಂದು ಪ್ರಕರಣ ಈಗಾಗಲೇ ಇವರು ಹೇಳಿದಾಗೆ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಇದನ್ನು ಪೊಲೀಸ್ ಇಲಾಖೆ ಇವತ್ತು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೃತ್ಯಗಳನ್ನು ಮಾಡಲಿಕ್ಕೆ ಇವರಿಗೆ ಇನ್ನಷ್ಟು ಅವಕಾಶಗಳನ್ನು ಪೊಲೀಸ್ ಇಲಾಖೆ ಮಾಡಿಕೊಡುತ್ತದೆ. ಅದಕ್ಕಾಗಿ ಮೇಲಧಿಕಾರಿಗಳಿಗೆ ಕೂಡ ತಿಳಿಸುವುದಿಷ್ಟೇ, ಆದಷ್ಟು ಬೇಗ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದಂತಹ ತನಿಖೆ ಮಾಡಿ ಈಗಾಗಲೇ ಮೊಬೈಲ್ ಅಂಗಡಿಗಳಿಗೆ ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಡಬೇಕು, ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಬೇಕು. ಇಲ್ಲದಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಕಡೆಯಿಂದ ನಾವು ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡಬೇಕು ಅಂತ ಬಗ್ಗೆ ನಾವು ಯೋಚನೆಗಳನ್ನ ಮಾಡ್ತೇವೆ. ಇವತ್ತು 1 ದಿವಸಗಳ ಕಾಲ ಅವರಿಗೆ ಕಾಲಾವಕಾಶಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದಿನ ನಾಳೆಯ ದಿನಗಳಲ್ಲಿ ಇದರ ಬಗ್ಗೆ ಸರಿಯಾದ ತನಿಖೆಗಳಾಗದೇ ಇದ್ದಲ್ಲಿ, ನಿರ್ಲಕ್ಷ್ಯ ವಹಿಸಿದಲ್ಲಿ ಸಂಘಟನೆ ವತಿಯಿಂದ ಕೂಡ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಸುಳ್ಯ ತಾಲೂಕಿನಲ್ಲಿ ಮಾಡಲಿಕ್ಕೆ ನಮ್ಮ ಸಂಘಟನೆ ಬದ್ಧವಾಗಿದೆ ಅಂತ ಈ ಮುಖಾಂತರ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೋಮಶೇಖರ್ ಪೈಕ ಪರಿಷತ್ ಪ್ರಖಂಡ ಅಧ್ಯಕ್ಷ ಹರಿಪ್ರಸಾದ್ ಏಲಿಮಲೆ, ಬಜರಂಗದ ಸುಳ್ಯ ಪ್ರಖಂಡ ಸಂಚಾಲಕರು ಮನೋಜ್ ಕುಮಾರ್, ಸುಳ್ಯ ಈಶ್ವರ ಪರಿಷತ್ ಸುಳ್ಯ ನಗರ ಉಪಾಧ್ಯಕ್ಷರು ಪ್ರಸಿದ್ಧ ಚೌಕಾಡಿ
ಸುಳ್ಯ ಉಪಾಧ್ಯಕ್ಷರು ಮನೋಜ್ ಕುಮಾರ್ ವಿಶ್ವೇಂದ್ರ ಪರಿಷತ್ ಸುಳ್ಯ ನಗರ ವರ್ಷಿತ್ ಚೌಕಾಡಿ ಬಜರಂಗ ದಳ ಸುಳ್ಯ ನಗರ ಸಂಚಲ ರೂಪೇಶ್ ಬಜರಂಗ ದಳ ಸುಳ್ಯ ನಗರ ಸಂಚಲ ರೂಪೇಶ್ ಅಲ್ಲಿ ರೂಪೇಶ್ ಪೂಜೆ ಸಾಪ್ತಾಹಿಕ ಸುಳ್ಯ ನಗರ ಬಜರಂಗ ದಳ ರೂಪೇಶ್ ಪೂಜೆ ದೀಕ್ಷಿತ್ ಕಾಣ ಸಾಪ್ತಾಹಿಕ ಕಾಣತಿಲ್ಲ ವಿಶ್ವೇಂದ್ರ ಪರಿಷತ್ ನಗರ ಸಹ ಕಾರ್ಯದರ್ಶಿ ರೋಹಿತ್ ರೋಹಿತ್ ಉದ್ದೇಟಿ